ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಗೆಲ್ಲ ನಿಮ್ಗೆ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 31 ಆಗಸ್ಟ್ ಮಂತ್ಲಿ ಎಕ್ಸ್ಪೈರಿ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ಕರೆಕ್ಷನ್ ಬಂತು ಹಾಗೂ ಯಾವ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ, ಸೊ ಈ ಕ್ಲೋಸಿಂಗು ನೆಗೆಟಿವ್ ಅಥವಾ ಇದು ಜಸ್ಟ್ ಮಂತ್ಲಿ ಎಕ್ಸ್ಪೈರಿ ಕರೆಕ್ಷನ್ ಅಂತ ಮುಂಚೆ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ 1 ಸೆಪ್ಟೆಂಬರ್, ಅದು ಸೆಪ್ಟೆಂಬರ್ ಎಕ್ಸ್ಪೈರಿಯ ಮೊದಲನೇ ಟ್ರೇಡಿಂಗ್ ಡೇ ಹಾಗೂ ವಾರದ ಕೊನೆಯ ಟ್ರೇಡಿಂಗ್ ಡೇ ಶುಕ್ರವಾರದ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿಯ ಟ್ರೇಡಿಂಗ್ ಲೆವೆಲ್ಸ್ ಎಲ್ಲಿ ಅಂತ ನೋಡೋಣ. ಹಾಗೂ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಕೂಡ ಇದೆ, ಸೊ ಸೆನ್ಸೆಕ್ಸ್ ನ ಲೆವೆಲ್ಸ್ ಯಾವ ರೀತಿ ಇದಾವೆ ಅಂತ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಒದ್ದಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂಬರೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ನಮ್ಮ ಚಾನಲ್ ಅಲ್ಲಿ ನೀವು ನಿರಂತರವಾಗಿ ಡೈಲಿ ಟ್ರೇಡಿಂಗ್ ಬಗ್ಗೆ ಹಾಗೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾಹಿತಿಗಳನ್ನ ಪಡಿತಾ ಇರಬಹುದು. ಇದಲ್ಲದೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಇಲ್ಲಿ ನೀವು ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಹಾಗೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾಹಿತಿ ಪಡಿಬಹುದು. ಸೊ ಈಗ ನಾವು 31 ಆಗಸ್ಟ್ ನ ಟ್ರೇಡಿಂಗ್ ಅನಲೈಸ್ ಮಾಡಬೇಕು ಅಂತಂದ್ರೆ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲೈಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿತ್ತು. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ನಿಫ್ಟಿಗೆ ಕೆಳಗಡೆಯಿಂದ ಅದು 19,300 ಇಂದಾನೆ ಸಪೋರ್ಟ್ ಸಿಕ್ಕು. ಇಲ್ಲಿಂದ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಬಂತು. ಈ ಶಾರ್ಟ್ ಕವರಿಂಗ್ ಅಲ್ಲಿ ನಿಫ್ಟಿ ಡೇ ಲೋ 19,316 ಇಂದ ಆಲ್ಮೋಸ್ಟ್ 70 ಪಾಯಿಂಟ್ಸ್ ರಿಕವರಿ ಆಗಿ 19,388 ಹತ್ರ ಬಂದಿತ್ತು. ಹಾಗೂ 19,400 ಲೆವೆಲ್ ಅಲ್ಲಿ ಇಲ್ಲಿ ಮೇಲೆ 20 ಡೇ ಮೂವಿಂಗ್ ಆವರೇಜ್ ಹತ್ರ ಆಪ್ಷನ್ ರೇಟರ್ಸ್ ಹೆಚ್ಚಾಗಿರೋ ಕಾರಣ ಇಲ್ಲಿಂದ ಅಗೇನ್ ಸೆಲ್ಲಿಂಗ್ ಬಂತು. ಆ ಸೆಲ್ಲಿಂಗ್ ಅಲ್ಲಿ ನಿಫ್ಟಿ ಕೆಳಗಡೆ ತನ್ನ ಈ 50 ಡೇ ಮೂವಿಂಗ್ ಆವರೇಜ್ ವರೆಗೂ ಅದು 19,288 ನಾವು ಸಪೋರ್ಟ್ ನ ಅಂತ ಡಿಸೈಡ್ ಮಾಡಿದ್ವಿ, ಇಲ್ಲಿಗೆ ಬಂದು ಇಲ್ಲಿಂದ ರಿಕವರಿ ಕಂಡ್ರೆ ಕೂಡ ಕೊನೆಯ ಅವರ್ ಅಲ್ಲಿ ಅಗೇನ್ ಕರೆಕ್ಷನ್ ಬಂದು ಇದು ತನ್ನ ಪ್ರೀವಿಯಸ್ ಫ್ರೈಡೇ ಲೋ ಅದು 19,230 ಟೆಸ್ಟ್ ಮಾಡಿ ಎಂಡ್ ಆಫ್ ದ ಡೇ 19,279 ಹತ್ರ ಕ್ಲೋಸ್ ಆಗಿದೆ. ಸೊ ಇವತ್ತಿನ ದಿನ ನಿಫ್ಟಿನಲ್ಲಿ ಬಂದ ಕರೆಕ್ಷನ್ ಗೆ ಮೇನ್ ಕಾರಣ ಅಂತಂದ್ರೆ ಅಗೇನ್ ಅದಾನಿ ಶೇರ್ಸ್. ಸೊ ನೀವು ಇಲ್ಲಿ ನೋಡ್ಬೋದು ನಿಫ್ಟಿಯ ಟಾಪ್ ಲೂಸರ್ಸ್ ಅಲ್ಲಿ 3.5% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದ್ರ ಜೊತೆಗೆ BPCL ಕೂಡ 3.31%, ಆದ್ರೆ ಅಗೇನ್ ಅದಾನಿ ಪೋರ್ಟ್ಸ್ ಅಲ್ಲಿ 3.18% ಕರೆಕ್ಷನ್ ನ ಕಂಡಿದೆ. ಸೊ ಈ ರೀತಿಯ ಕರೆಕ್ಷನ್ ಬಂದಿರೋ ಕಾರಣ ನಿಫ್ಟಿ ವೀಕ್ ಆಗಿ ತನ್ನ 50 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಬಂದು 19,279 ಹತ್ರ ಕ್ಲೋಸ್ ಆಗಿದೆ. ಇನ್ನು ನಿಫ್ಟಿ ಇಂದ ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೊದಲನೇ 15 ನಿಮಿಷದಲ್ಲಿ ಅಗೇನ್ ಕೆಳಗಡೆ ಬಂದು 44,100 ಸರೌಂಡಿಂಗ್ ಅಲ್ಲಿ ಸಪೋರ್ಟ್ ತಗೊಂಡು ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 300 ಪಾಯಿಂಟ್ಸ್ ರಿಕವರಿ ಆಗಿತ್ತು. ಅಗೇನ್ ತನ್ನ ಈ 20 ಡೇ ಮೂವಿಂಗ್ ಆವರೇಜ್ ಹತ್ರ ರೆಸಿಸ್ಟೆನ್ಸ್ ಕಂಡು ಅಲ್ಲಿಂದ ಕೆಳಗಡೆ ತನ್ನ 100 ಡೇ ಮೂವಿಂಗ್ ಆವರೇಜ್ 43,900 ಹತ್ರ ಏನು ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಸಪೋರ್ಟ್ ತಗೊಂಡು ಎಂಡ್ ಆಫ್ ದ ಡೇ 44,000 ಮೇಲೆ ಬಂದು ಕ್ಲೋಸ್ ಆಗಿದೆ. ಸೊ ಈ ಕ್ಲೋಸಿಂಗ್ ಜಸ್ಟ್ ಆಗಸ್ಟ್ ಮಂತ್ ನ ವೀಕ್ನೆಸ್ ಕಾರಣದಿಂದ ಆಗಿರ್ಬೋದು ಅಥವಾ ರೀಸೆಂಟ್ ಆಗಿ ಬಂದ ಮಾನ್ಸೂನ್ ನೆಗೆಟಿವ್ ನ್ಯೂಸ್ ಇಂದ ಕೂಡ ಈ ಕರೆಕ್ಷನ್ ಬಂದಿರೋ ಚಾನ್ಸಸ್ ಇದೆ. ಸೊ ಈ ಲೆವೆಲ್ ಅಲ್ಲಿ ನಾವು ನೋಡ್ತಾ ಬಂದಿದೀವಿ US ಮಾರ್ಕೆಟ್ ಅಲ್ಲಿ ಹಾಗೂ ಇತರ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಅಪ್ ಇದ್ರೆ ಕೂಡ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಳೆದ 2 ದಿನದಿಂದ ನಾವು ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ನ ನೋಡಿದೀವಿ. ಸೊ ಈ ಲೆವೆಲ್ ಇಂದ 1 ಸೆಪ್ಟೆಂಬರ್ ಶುಕ್ರವಾರದ ಟ್ರೇಡಿಂಗ್ ಲೆವೆಲ್ಸ್ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಡೌ ಜಾನ್ ಫೀಚರ್ಸ್. ಸೊ ನಾವು ಇಲ್ಲಿ ನೋಡಬಹುದು ಡೌ ಜಾನ್ ಫೀಚರ್ಸ್ 25th ಆಗಸ್ಟ್ ಇಂದ ಸತತವಾಗಿ ಒಂದು ಅಪ್ ಮೂವ್ ನ ಕಾಣ್ತಾ ಈಗ 35,000 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಇದು ಪಾಸಿಟಿವ್ ಮೂವ್ಮೆಂಟ್ ಅಂತ ಇದ್ರೆ ಕೂಡ 35,000 ಮೇಲೇನೆ ಕ್ಲೋಸಿಂಗ್ ಕಾಣೋಕೆ ಸ್ಟಾರ್ಟ್ ಆದ್ರೆ ಆಗ ನಾನು ಡೌ ಜಾನ್ ಫೀಚರ್ಸ್ ನ ಟೋಟಲ್ ಆಗಿ ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲಿ ತಗೋತೀನಿ. ಇನ್ನು ಡೌ ಜಾನ್ ಫೀಚರ್ಸ್ ಇಂದ ನಾವು FIs ಡೇಟ್ ಆಗಿ ಬಂದ್ರೆ ಇಲ್ಲಿ ನೀವು ನೋಡ್ಬೋದು FIs ಆಗಸ್ಟ್ ಮಂತ್ ಅಲ್ಲಿ 20,000 crores ಅಷ್ಟು ಕ್ಯಾಶ್ ಅಲ್ಲಿ ಸೆಲ್ ಮಾಡಿದ್ದಾರೆ. 31st ಆಗಸ್ಟ್ ಕೂಡ 2,900 crores ಅಷ್ಟು ಹಾಗೂ 30th ಆಗಸ್ಟ್ ಕೂಡ 494 crores ಅಷ್ಟು ಕ್ಯಾಶ್ ಅಲ್ಲಿ FIs ಸೆಲ್ ಮಾಡಿದ್ದಾರೆ. ಸೊ ಇದು ಇಂಡಿಯನ್ ಮಾರ್ಕೆಟ್ ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಅವರ ಅಪೋಸಿಟ್ ಅಲ್ಲಿ DIIs ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸತತವಾಗಿ ಬೈ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಅನ್ನೋದು ಬಹಳ ಲಿಮಿಟೆಡ್ ಆಗಿ ಬರ್ತಾ ಇದೆ. ಸೊ ಈಗ FIIs ಡೇಟಾ ಇಂದ ನಾವು ನಮ್ಮ ಅದರ್ ಪ್ಯಾರಾಮೀಟರ್ಸ್ ಬಂದ್ರೆ
ನಮ್ಮ ಅದರ್ ಪ್ಯಾರಾಮೀಟರ್ಸ್ ಗಳಲ್ಲಿ ಇಂಡಿಯಾ ವಾಲಿಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಈಗ 12 ಹತ್ರನೇ ಇದೆ, ಕಳೆದ 2-3 ದಿನದಿಂದ 12 ಮೇಲೆ ಕೆಳಗಡೆನೆ ಓಡಾಡ್ತಾ ಇದೆ. ಇನ್ನು US ಬಾಂಡ್ ಯೀಲ್ಡ್ 4.3 ವರೆಗೆ ಹೋಗಿದ್ದೆಲ್ಲ ಈಗ ಕೂಲ್ ಆಗ್ತಾ 4.09 ಹತ್ರ ಬಂದಿದೆ. ಇದು ಸದ್ಯಕ್ಕೆ ನ್ಯೂಟ್ರಲ್ ಅಂತಾನೆ ತಗೋತಾ ಇದ್ದೀವಿ. US ಡಾಲರ್ ಇಂಡೆಕ್ಸ್ ಕೂಡ 104 ಮೇಲೆ ಎಲ್ಲ ಹೋಗಿದ್ದು ಈಗ ಅಲ್ಲಿಂದ ಕೂಲ್ ಆಗಿ 103.64 ಹತ್ರ ಇದೆ. ಇದು ಕೂಡ ಸದ್ಯಕ್ಕೆ ನ್ಯೂಟ್ರಲ್ ಆಗಿದೆ. ಆದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ಮಾತ್ರ 85 ಮೇಲೆ ಬಂದು ಟ್ರೇಡ್ ಆಗೋ ಸಲುವಾಗಿ ಇದನ್ನ ನಾನು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿ ತಗೋತಾ ಇದ್ದೀನಿ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 82.69 ಹತ್ರನೇ ಇದೆ. ಇದು ಸದ್ಯಕ್ಕೆ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತಾನೆ ತಗೋಬಹುದು. ಇನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ FI ಸೆಂಟಿಮೆಂಟ್ ನೆಗೆಟಿವ್, ಗ್ಲೋಬಲ್ ಮಾರ್ಕೆಟ್ ಹಾಗೂ ಇಂಡಿಯನ್ ಮಾರ್ಕೆಟ್ ಸೆಂಟಿಮೆಂಟ್ ನಾನು ಸದ್ಯಕ್ಕೆ ನ್ಯೂಟ್ರಲ್ ಅಂತಾನೆ ತಗೋತಾ ಇದ್ದೀನಿ. ಇನ್ನು ಶುಕ್ರವಾರದ ಈ ವೀಕ್ಲಿ ಎಕ್ಸ್ಪೈರಿ ನಂತರ ನಾವು ಇಂಡಿಯನ್ ಮಾರ್ಕೆಟ್ ಸೆಂಟಿಮೆಂಟ್ ನ್ಯೂಟ್ರಲ್ ಟು ಪಾಸಿಟಿವ್ ಹೋಗ್ಬೇಕಾ ಅಥವಾ ನೆಗೆಟಿವ್ ಹೋಗ್ಬೇಕಾ ಇಲ್ಲ ನ್ಯೂಟ್ರಲ್ ಆಗಿ ಕಂಟಿನ್ಯೂ ಮಾಡ್ಬೇಕಾ ಅಂತ ನೋಡೋಣ. ಸೊ ಈಗ ನಮ್ಮ ಅದರ್ ಪ್ಯಾರಾಮೀಟರ್ಸ್ ಇಂದ ಈಗ ನಾವು ಆಪ್ಷನ್ ಚೇಂಜ್ ಡೇಟಾಗಿ ಹೋಗೋಣ. ಈಗ ನಾನು ನಿಫ್ಟಿ 7 ಸೆಪ್ಟೆಂಬರ್ ಮಂತ್ ನ ಮೊದಲನೇ ಎಕ್ಸ್ಪೈರಿ ವಾರದ ಆಪ್ಷನ್ ಚೇಂಜ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 9.83 ಲ್ಯಾಕ್ಸ್ ಅಂದ್ರೆ 10 ಲ್ಯಾಕ್ಸ್ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ 10 ಲ್ಯಾಕ್ಸ್. ಸೊ ಆಲ್ಮೋಸ್ಟ್ ಸಮನಾಗಿದ್ದಾರೆ ಪುಟ್ ರೇಟರ್ಸ್ ಹಾಗೂ ಕಾಲ್ ರೇಟರ್ಸ್. ಇನ್ನು ಕಾಲ್ ಸೈಡ್ ಅಲ್ಲಿ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ 1,10,19,400 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಇಲ್ಲಿ ನಾವು ನೋಡಬಹುದು 72,19,300 ಸ್ಟ್ರೈಕ್ ಪ್ರೈಸ್ ಹತ್ರ, ಹಾಗೂ ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 88,19,200 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಸೊ ನಿಫ್ಟಿಗೆ ಸಪೋರ್ಟ್ 19,200 ಸ್ಟ್ರೈಕ್ ಪ್ರೈಸ್ ಹತ್ರ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನಿಫ್ಟಿಯಿಂದ ನಾವು ಈಗ ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 11 ಲ್ಯಾಕ್ಸ್ ಇದೆ, ಹಾಗೂ ಕಾಲ್ ಸೈಡ್ ಅಲ್ಲಿ 15 ಲ್ಯಾಕ್ಸ್. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಓವರ್ ಸೋಲ್ಡ್ ಆಗಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೊದಲೇದಾಗಿ 44,000 ಹತ್ರ 1,05,000 ಓಪನ್ ಇಂಟ್ರೆಸ್ಟ್ ಇದಾವೆ, ಹಾಗೂ 1,40,000 ಓಪನ್ ಇಂಟ್ರೆಸ್ಟ್ 44,500 ಸ್ಟ್ರೈಕ್ ಪ್ರೈಸ್ ಹತ್ರ ಇಲ್ಲಿ ಬಿಲ್ಟ್ ಆಗಿದೆ. ಇನ್ನು ಪುಟ್ ಸೈಡ್ ಅಲ್ಲಿ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1 ಲ್ಯಾಕ್ ಇರೋದು 44,000 ಹತ್ರ. ಸೊ ಬ್ಯಾಂಕ್ ನಿಫ್ಟಿ ಪ್ರಕಾರ 44,000 ಲೆವೆಲ್ ನ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಆಗ್ಬೋದು ಅಂತ ಇಲ್ಲಿ ಆಪ್ಷನ್ ಚೈನ್ ಪ್ರಕಾರ ನಮ್ಗೆ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಇಂದ ನಾವು ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಹೋಗೋಣ. ನಿಫ್ಟಿ ಕ್ಲೋಸಿಂಗ್ 19,288 ಹತ್ರ ಬಂದಿದೆ, ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 19,255 ಹತ್ರ ಬರ್ತಾ ಇದೆ. ಸೊ ನಿಫ್ಟಿಗೆ ಎಕ್ಸ್ಪೈರಿ ಡೇ ಲೋ ಇದು ಸಪೋರ್ಟ್ ಆಗೋಗುತ್ತೆ, ಹಾಗೂ ಕೆಳಗಡೆ ಆಪ್ಷನ್ ಚೇಂಜ್ ಪ್ರಕಾರ 19,200 ಲೆವೆಲ್. ಸೊ ಇಲ್ಲಿವರೆಗೆ ನಿಫ್ಟಿ ಬರ್ಬೋದು, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ನಮ್ಗೆ ಏನಾದ್ರೂ ನಿಫ್ಟಿ ಸಿಕ್ಕರೆ ಇಲ್ಲಿಂದ ನಾವು ಸ್ಟಾರ್ಟಿಂಗ್ ಆಫ್ ದ ಡೇನೆ ಸಿಇನಲ್ಲಿ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು, ಹಾಗೂ ಕೆಳಗಡೆ 19,180 ಹತ್ರ ಸ್ಟಾಪ್ ಲಾಸ್ ಇಟ್ಕೋಬೇಕಾಗುತ್ತೆ. ಇನ್ನು ನಿಫ್ಟಿ ಈ ಲೆವೆಲ್ ಇಂದ ರಿಕವರಿ ಕಾಣೋಕೆ ಸ್ಟಾರ್ಟ್ ಆದ್ರೆ 19,300 ಹತ್ರ, ಹಾಗೂ ಇದೇ ರೀತಿ ರಿಕವರಿ ಕಂಟಿನ್ಯೂ ಆದ್ರೆ 19,400 ಹತ್ರ, ಅಥವಾ ಇನ್ನು ಸ್ವಲ್ಪ ಕಡಿಮೆ ಅಂದ್ರೆ 19,380 ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ 19,180 ನ ಬ್ರೇಕ್ ಆಗಿ ಕೆಳಗಡೆ ಹೋಗೋ ಲಕ್ಷಣಗಳಿದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಇನ್ನು ನಾವು ಶುಕ್ರವಾರ ದಿನ ಈ ರೀತಿಯ ರಿಕವರಿನಲ್ಲಿ ಆದಷ್ಟು ಯಾವುದೇ ಲೆವೆಲ್ ಅಲ್ಲಿ ಪುಟ್ಟಲ್ಲಿ ಪೊಸಿಷನ್ ತಗೊಳ್ಳೋದು ಬೇಡ ಅನ್ಸುತ್ತೆ. ಎದಕ್ಕಂತಂದ್ರೆ ಇಲ್ಲಿಂದ ಬರೋ ರಿಕವರಿನಲ್ಲಿ ಶಾರ್ಟ್ ಕವರಿಂಗ್ ಇರುತ್ತೆ. ಶಾರ್ಟ್ ಕವರಿಂಗ್ ಅಲ್ಲಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ ಬಂದ್ರೆ ಕೂಡ ಅದನ್ನ ನಾವು ಸಿಇನಲ್ಲಿ ಪೊಸಿಷನ್ ತಗೊಳಕ್ಕೆ ಆಪರ್ಚುನಿಟಿ ಆಗಿ ನೋಡ್ಬೋದು. ಸೊ ಇದು ನಿಫ್ಟಿ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 44,060 ಹತ್ರ ಬಂದಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 43,989 ಹತ್ರ ಬರ್ತಾ ಇದೆ. ಸೊ 44,000 ಕೆಳಗಡೆನೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಅಗೇನ್ 43,920 ಲೆವೆಲ್. ಇದು ಬ್ಯಾಂಕ್ ನಿಫ್ಟಿಯ 100-day ಮೂವಿಂಗ್ ಆವರೇಜ್ ಲೆವೆಲ್ ಆಗಿದೆ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿಗೆ ನಾವು ಸಪೋರ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಅಲ್ಲಿಂದ ಅನದರ್ 20 ಪಾಯಿಂಟ್ಸ್ ಕೆಳಗಡೆ ಅಂದ್ರೆ 43,900 ನ ನಾವು ಸಪೋರ್ಟ್ ಅಂತ ಫೈನಲ್ ಆಗಿ ಡಿಸೈಡ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿ ಏನಾದ್ರೂ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಅಲ್ಲಿ ಓಪನ್ ಆದ್ರೆ 43,900 ಹತ್ರ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಇಲ್ಲಿ ಸಿಇನಲ್ಲಿ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ಬೋದು.
ಇಲ್ಲಿಂದ ಬರೋ ರಿಕವರಿನಲ್ಲಿ ಬ್ಯಾಂಕ್ ನಿಫ್ಟಿ 44,400 ಹಾಗೂ 500 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಶುಕ್ರವಾರ ದಿನ ಆಗಿರೋ ಕಾರಣ 44,400 ವರೆಗೆ ಕೂಡ ನಮಗೆ ಒಳ್ಳೆ ಮೂವ್ ಸಿಕ್ತು ಅಂತಂದ್ರೆ ಇಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಾವು ಯಾವುದೇ ರಿಕವರಿನಲ್ಲಿ ಪುಟ್ಟಲ್ಲಿ ಪೊಸಿಷನ್ ತಗೊಳ್ಳೋದು ಬೇಡ ಅಂತ ಹೇಳ್ತೇನೆ. ಇದು ಕಳೆದ 2 ದಿನದ ರೀತಿಯ ಕರೆಕ್ಷನ್ ಶುಕ್ರವಾರ ದಿನ ಬರೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ 43,900 ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ನಾವು ನಿಫ್ಟಿನಲ್ಲಿ 5 ಮಿನಿಟ್ಸ್ ಹತ್ರ ತಗೋತೇವೆ. ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಅಟ್ಲೀಸ್ಟ್ 10-15 ಮಿನಿಟ್ಸ್ ಇದ್ರ ಕೆಳಗಡೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆದ್ರೆ ಅದರ ಲೋವರ್ ಲೆವೆಲ್ ಇಂದ ನಾವು ಪುಟ್ಟಲ್ಲಿ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ ಮೂನ್ ಅಲ್ಲಿ 43,600 ಹಾಗೂ ಇದನ್ನ ಕೂಡ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 43,343 ಈ ಲೆವೆಲ್ ಗಳವರೆಗೆ ನಾವು ನೋಡ್ಬೋದು. ಆದ್ರೆ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಇದು ಪ್ರೀವಿಯಸ್ ಫ್ರೈಡೇ ಲೋ ಏನಿದೆ 43,600 ಇಲ್ಲಿವರೆಗೆ ಬಂದು ಬ್ಯಾಂಕ್ ನಿಫ್ಟಿ ರಿಕವರಿ ಕೂಡ ಆಗ್ಬೋದು. ಆದ್ರೆ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಕಾಲಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ 43,900 ಮೇಲೆ ಇದ್ರೆ ಮಾತ್ರ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಸಿ ನಲ್ಲಿ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ಬೇಕು. ಸೊ ಇದು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆಯ್ತು. ಈಗ ನಾವು ಸೆನ್ಸೆಕ್ಸ್ ಗೆ ನಾವು ಸಪೋರ್ಟ್ ಅಂತ ಚೆಕ್ ಮಾಡಿದ್ರೆ ಸೆನ್ಸೆಕ್ಸ್ ಕೂಡ ಈಗ ತನ್ನ 50-day ಮೂವಿಂಗ್ ಆವರೇಜ್ ಕೆಳಗಡೆನೆ 64,945 ಹತ್ರ ಕ್ಲೋಸಿಂಗ್ ಬಂದಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 64,831 ಹತ್ರ ಬರ್ತಾ ಇದೆ. ಸೊ ಇಲ್ಲಿಂದ ನಾವು ಸೆನ್ಸೆಕ್ಸ್ ಗೆ ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೊಂಡ್ರೆ ಅದು ಬರ್ತಾ ಇರೋದು 64,750 ಲೆವೆಲ್. ಸೊ ಸೆನ್ಸೆಕ್ಸ್ 64,750 ಕೆಳಗಡೆ ಬಂದ್ರೆ ಇಲ್ಲಿ ಸೆನ್ಸೆಕ್ಸ್ ವೀಕ್ ಆಗುತ್ತೆ. ಸೊ ನಾವು ಸೆನ್ಸೆಕ್ಸ್ ಜೊತೆ ನಿಫ್ಟಿಯ ಮೂವ್ಮೆಂಟ್ ನ ಕೂಡ ನೋಡ್ಬೇಕಾಗುತ್ತೆ. ನಿಫ್ಟಿ ತನ್ನ ಗುರುವಾರ ಎಕ್ಸ್ಪೈರಿಯ ಲೋನ ಬ್ರೇಕ್ ಆದ್ರೆ ಆಗ ಸೆನ್ಸೆಕ್ಸ್ ಕೂಡ 64,750 ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿಂದ ನಾವು ಸೆನ್ಸೆಕ್ಸ್ ಅಲ್ಲಿ ಪುಟ್ಟಲ್ಲಿ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ ಮೂನ್ ಅಲ್ಲಿ ಸೆನ್ಸೆಕ್ಸ್ ಗೆ ಮುಂದಿನ ಸಪೋರ್ಟ್ 63,878 ಹತ್ರ ಬರ್ತಾ ಇದೆ. ಸೊ ನಾವು ಇಲ್ಲಿ 64,000 ಅಂತ ಕೂಡ ತಗೋಬಹುದು. ಸೊ 64,000 ವರೆಗೆ ಸೆನ್ಸೆಕ್ಸ್ ಬರೋ ಚಾನ್ಸಸ್ ಇದೆ ಹಾಗೂ ಈ ಲೆವೆಲ್ ಇಂದ ರಿಕವರಿ ಕೂಡ ಆಗೋ ಚಾನ್ಸಸ್ ಇದೆ. ಇನ್ನು ಸೆನ್ಸೆಕ್ಸ್ ಅಲ್ಲಿ ನಾವು ಕಾಲಲ್ಲಿ ಪೊಸಿಷನ್ ತಗೋಬೇಕಾದ ಮತ್ತೊಂದು ಸರಿಯಾದ ಲೆವೆಲ್ ಅಂದ್ರೆ ಇದೇನಾದ್ರೂ 65,300 ಇದು ತನ್ನ 20-day ಮೂವಿಂಗ್ ಆವರೇಜ್ ಇದೆ. ಸೊ 10-day 20-day ಹಾಗೂ 50-day ಮೂವಿಂಗ್ ಆವರೇಜ್ ಮೇಲೆ ಆಫ್ಟರ್ನೂನ್ 2:30 ಆದಾಗ 65,300 ಮೇಲೆ ಸಸ್ಟೈನ್ ಆಗ್ತಾ ಇದ್ರೆ ಇಲ್ಲಿಂದ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಅಲ್ಲಿ ಸೆನ್ಸೆಕ್ಸ್ ತನ್ನ ಈ ಹೈ ಲೆವೆಲ್ 66,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಂಡು ಸೆನ್ಸೆಕ್ಸ್ ಎಕ್ಸ್ಪೈರಿ ನಲ್ಲಿ ಟ್ರೇಡ್ ಮಾಡಿ. ಸೊ ನಾನು ಹೇಳಿರೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ಶೇರ್ ಮಾಡಿ ಹಾಗೂ ವಿಡಿಯೋಗೆ ಕಮೆಂಟ್ ಗಳನ್ನ ಹಾಕೋದನ್ನ ಮಾತ್ರ ಮರಿಬೇಡಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಜೈ ಕರ್ನಾಟಕ.